ಚಾಣಕ್ಯನಿಗೆ ಅಪಮಾನವಾಗದಿದ್ದರೆ ನಂದವಂಶ ನಿರ್ಮೂಲನೆಯಾಗಿ ಮೌರ್ಯ ವಂಶ ಸೃಷ್ಟಿ ಆಗ್ತಾ ಇರಲಿಲ್ಲ. ಮಹಾತ್ಮ ಗಾಂಧಿಗೆ ಆಫ್ರಿಕಾದಲ್ಲಿ ಅಪಮಾನ ಆಗದಿದ್ದರೆ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿ ನಿಂತು ನಮಗೆ ಸ್ವಾತಂತ್ರ್ಯ ತಂದುಕೊಡಕ್ಕೆ ಸಾಧ್ಯನೇ ಇರಲಿಲ್ಲ. ಯಾವ ವ್ಯಕ್ತಿಗೆ ದೊಡ್ಡ ದೊಡ್ಡ ಕಷ್ಟಗಳು ಬಂದರೂ ಆತ ಮಹಾತ್ಮನಾಗ್ತಾನೆ. ವಿಷ್ಣುವಿನ ದಶಾವತಾರದ ಕಥೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ವರಾಹ ಅವತಾರ ಹಿರಣ್ಯಕಶಿಪುವಿನ ತಮ್ಮ ಹಿರಣ್ಯಾಕ್ಷನನ್ನು ವಧೆ ಮಾಡಿ ಭೂಮಿಯನ್ನು ಕಾಪಾಡೋಕ್ಕೆ ವಿಷ್ಣು ಹಂದಿ ರೂಪ ಧರಿಸಿ ಭೂಮಿಗೆ ಅವತರಿಸ್ತಾನೆ, ಹಿರಣ್ಯಾಕ್ಷನನ್ನು ಸಾಯಿಸ್ತಾನೆ. ಅದಾದ ನಂತರ ಭೂಮಿ ಮೇಲೆ ನೆಲೆಸ್ತಾನೆ. ಇಲ್ಲಿನ ಕಾಡು ಮೇಡು ಕೊಚ್ಚೆ ಗುಂಡಿಗಳಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಆ ಹಂದಿಗೆ ಹೆಣ್ಣು ಹಂದಿ ಸಿಕ್ಕುತ್ತೆ, ಸಂಸಾರ ಆಗುತ್ತೆ, ಮಕ್ಕಳು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತಾರೆ. ಅಲ್ಲಿ ದೇವತಾ ಲೋಕದಲ್ಲಿ ದಿಗ್ಭ್ರಮೆ, ಏನು ವಿಷ್ಣು ವರಾಹ ಅವತಾರ ಮಾಡಿಕೊಂಡು ಭೂಮಿಗೆ ಹೋಗಿ ಭೂಮಿ ಮೇಲೆ ಸೆಟ್ಲ್ ಆಗ್ಬಿಟ್ಟಲ್ಲ. ದೇವತೆಗಳೆಲ್ಲ ಭೂಮಿಗೆ ಬರ್ತಾರೆ, ಆ ಹಂದಿಯನ್ನು ಕೇಳ್ತಾರೆ, ಅಪ್ಪ ನೀನು ಹಂದಿಯಲ್ಲ, ಹಂದಿ ರೂಪದಲ್ಲಿರುವಂಥ ಪರಮಾತ್ಮ ವಿಷ್ಣು, ನೀನೊಬ್ಬ ರಾಕ್ಷಸನ ವಧೆ ಮಾಡೋಕ್ಕೆ ಇಲ್ಲಿ ಬಂದೆ, ಆದರೆ ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದೆಯಲ್ಲ, ಜಗತ್ತಿನ ಪಾಡೇನು, ದಯವಿಟ್ಟು ವಾಪಸ್ ಬಾ ಅಂದಾಗ ಆ ಹಂದಿ ಹೇಳಿದೆ, ಅಯ್ಯೋ ಯಾವ ದೇವರ ನಂಗೆ ಗೊತ್ತಿಲ್ಲ, ನನಗಿಲ್ಲಿ ನನ್ನ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ಇದು ಸುಂದರವಾದ ಪ್ರಪಂಚ, ಈ ಪ್ರಪಂಚನ ಬಿಟ್ಟು ನಾನು ಬರೋಕ್ಕಾಗಲ್ಲ, ನಾನು ಬರೋದಿಲ್ಲ ಅಂತ. ದೇವತೆಗಳಿಗೆ ದಿಗ್ಭ್ರಮೆ, ಇಡೀ ಜಗತ್ತನ್ನೇ ಕಾಯಬೇಕಾಗಿರೋಂಥ ಪರಮಾತ್ಮ ಹಂದಿ ರೂಪದಲ್ಲಿ ಇಲ್ಲಿ ಕೊಚ್ಚೆಗುಂಡಿಯಲ್ಲಿ ಜೀವನ ಮಾಡ್ಕೊಂಡು ನೆಲೆಸಿಬಿಟ್ರೆ ಜಗತ್ತನ್ನು ಉದ್ಧಾರ ಮಾಡೋದು ಯಾರು? ಆವಾಗ ಇಂದ್ರ ಪ್ರತ್ಯಕ್ಷ ಆಗ್ತಾನೆ, ಪ್ರತ್ಯಕ್ಷ ಆಗ್ಬಿಟ್ಟು ಆ ಹಂದಿ ಕುತ್ತಿಗೆಯನ್ನು ಕುಯ್ತಾನೆ. ಆವಾಗ ಅದರೊಳಗಿದ್ದಂಥ ವಿಷ್ಣು ಹೊರಬರುತ್ತಾನೆ, ಅರೆ ರೇ ನನ್ನ ಮಾಯೆಗೆ ನಾನೇ ಸಿಕ್ಕಾಕೊಂಡ್ಬಿಟ್ಟಿದ್ನಲ್ಲ, ಇಂದ್ರ ನೀನು ಬಂದು ಅದನ್ನು ಬಿಡಿಸ್ದೆ, ಇಲ್ಲಾಂದರೆ ಮಾಯೆಯಲ್ಲಿ ನಾನೇ ಬಂಧಿತನಾಗಿದ್ದೆ ಅಂತ ಹೇಳ್ತಾನೆ. ಇದು ಪುರಾಣದಲ್ಲಿ ಬರುವಂಥ ಒಂದು ಕಥೆ. ಈ ಕಥೆಯನ್ನು ಎರಡು ರೀತಿ ನೋಡ್ಬೋದು. ಇದೊಂದು ಕಥೆ ಅಂತ ನೋಡಿ ವಿಷಯ ತಿಳ್ಕೊಂಡು ಬಿಟ್ಬಿಡೋದು, ಅಥವಾ ಇದರಲ್ಲಿ ಏನೋ ಒಂದು ಸಂದೇಶ ಇದೆಯಾ ಅಂತ ವಿಶ್ಲೇಷಣೆ ಮಾಡ್ಬೋದು. ಖಂಡಿತವಾಗಲೂ ಇದರಲ್ಲಿ ಒಂದು ಸಂದೇಶ ಇದೆ. ನಾವು ಭೂಮಿ ಮೇಲೆ ಹುಟ್ಟುತ್ತೀವಿ, ವಿದ್ಯಾಭ್ಯಾಸ ಪಡಿತೀವಿ, ಕೆಲಸಕ್ಕೆ ಸೇರ್ತೀವಿ, ಮದುವೆ ಆಗುತ್ತೆ, ಮನೆ ಕಟ್ತೀವಿ, ಕಾರ್ ತೊಗೊತೀವಿ, ಮಕ್ಕಳಾಗತ್ತೆ, ಅವ್ರನ್ನ ಬೆಳೆಸ್ತೀವಿ, ಅವ್ರ ಮದುವೆ ಆಗುತ್ತೆ, ಅವ್ರ ಮಕ್ಕಳಾಗತ್ತೆ, ನಮಗೆ ವಯಸ್ಸಾಗುತ್ತೆ, ನಾವು ಸತ್ತೋಗ್ತೀವಿ. ನಾವು ಆ ವರಾಹ ರೂಪದಂತೆ ಭೂಮಿ ಮೇಲೆ ಇರುವ ವಿಚಾರವನ್ನು ಎಂಜಾಯ್ ಮಾಡಿಕೊಂಡು ಸುಖವಾಗಿ ನೆಮ್ಮದಿಯಾಗಿ ಕಂಫರ್ಟ್ ಝೋನಲ್ಲಿ ಜೀವನ ಕಳೆದ್ಬಿಡ್ತೀವಿ. ಆದರೆ ದೇವರ ಉದ್ದೇಶ ಅದಲ್ಲ, ನಮ್ಮಿಂದ ಏನೋ ಮಾಡಿಸ್ಬೇಕು, ನಮ್ಮ ಜೀವನದ ಗತಿಯನ್ನು ಬದಲಾಯಿಸಬೇಕು ಅನ್ನೋ ಉದ್ದೇಶ ಇರುತ್ತೆ. ಇಂದ್ರನು ಕಷ್ಟಗಳ ರೂಪದಲ್ಲಿ ಬಂದು ಕಂಫರ್ಟ್ ಝೋನ್ ಅನ್ನೋ ವರಾಹಾರವನ್ನು ಕತ್ತರಿಸಿ ನಮ್ಮನ್ನು ಮಾಯೆಯಿಂದ ಈಚೆ ತೆಗಿಲಿಲ್ಲ ಅಂದರೆ ನಮ್ಮ ಲೈಫಲ್ಲಿ ಯಾವ ಸಾಧನೆಯನ್ನು ನಾವು ಮಾಡಲ್ಲ. ಜಗತ್ತಿನ ದೊಡ್ಡ ದೊಡ್ಡ ಸಾಧಕರಿಗೆ ದೊಡ್ಡ ದೊಡ್ಡ ಸವಾಲುಗಳು ಬರಲಿಲ್ಲ ಅಂದರೆ ಅವರಿಂದ ಯಾವುದೇ ಕ್ರಾಂತಿಯಾಗಲಿ ಬದಲಾವಣೆಯಾಗಲಿ ಆಗ್ತಾನೇ ಇರಲಿಲ್ಲ. ಚಾಣಕ್ಯನಿಗೆ ಅಪಮಾನವಾಗದಿದ್ದರೆ ನಂದವಂಶ ನಿರ್ಮೂಲನೆಯಾಗಿ ಮೌರ್ಯ ವಂಶ ಸೃಷ್ಟಿ ಆಗ್ತಾ ಇರಲಿಲ್ಲ. ಮಹಾತ್ಮ ಗಾಂಧಿಗೆ ಆಫ್ರಿಕಾದಲ್ಲಿ ಅಪಮಾನ ಆಗದಿದ್ದರೆ ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿ ನಿಂತು ನಮಗೆ ಸ್ವಾತಂತ್ರ್ಯ ತಂದುಕೊಡಕ್ಕೆ ಸಾಧ್ಯನೇ ಇರಲಿಲ್ಲ. ಅಂಬೇಡ್ಕರ್ಗೆ ಅಪಮಾನ ಆಗಲಿಲ್ಲ ಅಂದಿದ್ದರೆ ಇಡೀ ದಲಿತ ಸಮುದಾಯದ ಅಭ್ಯುದಯಕ್ಕೆ ಬೇಕಾಗಿರುವಂಥ ಒಂದು ಕ್ರಾಂತಿಕಾರಿಕ ವಿಚಾರಗಳು ಇಂಪ್ಲಿಮೆಂಟೇ ಆಗ್ತಾ ಇರಲಿಲ್ಲ. ಸೊ ಯಾವುದೇ ಕಷ್ಟವಿಲ್ಲದೆ ಏರಿಳಿತ ಇಲ್ಲದೆ ಜೀವನ ಮಾಡುವನು ಹಾಗೆ ಸಾಯ್ತಾನೆ. ಯಾವ ವ್ಯಕ್ತಿಗೆ ದೊಡ್ಡ ದೊಡ್ಡ ಕಷ್ಟಗಳು ಬಂದರೂ ಆತ ಮಹಾತ್ಮನಾಗ್ತಾನೆ. ನಮ್ಮ ಜೀವನದಲ್ಲೂ ಅಷ್ಟೇ, ಸಮಸ್ಯೆಗಳು ಬರಲಿಲ್ಲ ಅಂದರೆ ಕಂಫರ್ಟ್ ಝೋನಲ್ಲಿ ಅದೇ ಬೆಳಿಗ್ಗೆ ಅದೇ ಮಧ್ಯಾಹ್ನ ಅದೇ ರಾತ್ರಿ ಅದೇ ಜೀವನದ ಕಳೆದು ಬಿಡ್ತೀವಿ. ಪ್ರತಿ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಹುಡುಕ್ತೀವಿ, ನಾವು ಹೊಸ ಜೀವನವನ್ನು ಸೃಷ್ಟಿ ಮಾಡ್ತೀವಿ. ಯಾವುದೇ ಸಮಸ್ಯೆ ಬಂದರೆ ಅದನ್ನು ತೊಂದರೆ ಅಂತ ಭಾವಿಸಿದೆ, ದೇವರು ನಮ್ಮನ್ನು ಕಂಫರ್ಟ್ ಝೋನಿಂದ ಮಾಯೆಯಿಂದ ಈಚೆ ತಗೊಂಬರೋದಕ್ಕೆ ಮಾಡ್ತಿರುವಂಥ ಒಂದು ಪ್ರಯತ್ನ ಅಂತ ಭಾವಿಸಿದರೆ ನಮಗೆ ಹೊಸ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತೆ. ದೊಡ್ಡ ದೊಡ್ಡ ಕ್ರಾಂತಿಗಳ ವಿಚಾರ ಪಕ್ಕಕ್ಕಿಡೋಣ. ನಮ್ಮ ಜೀವನದಲ್ಲೇ ನಮ್ಮ ಹತ್ರ ಇರೋ ಮೊಬೈಲ್ ಸಮಸ್ಯೆ ಕೊಡಲಿಲ್ಲ ಅಂದರೆ ನಾವು ಹೈಯರ್ ಎಂಡ್ ಮೊಬೈಲ್ಗೆ ಹೋಗಲ್ಲ. ನಮ್ಮ ಹತ್ರ ಇರೋ ವೆಹಿಕಲ್ಗಳು ತೊಂದರೆ ಕೊಡಲಿಲ್ಲ ಅಂದರೆ ನಾವು ಹೈಯರ್ ಎಂಡ್ ವೆಹಿಕಲ್ಗೆ ಹೋಗಲ್ಲ. ನಮ್ಮ ದೇಹದಲ್ಲಿ ಏನೂ ತೊಂದರೆ ಬರಲಿಲ್ಲ ಅಂದರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಗಮನ ಹರಿಸೋದಿಲ್ಲ. ನಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕಲಿಲ್ಲ ಅಂದರೆ ಶಾಂತಿ ಹುಡುಕಾಟಕ್ಕೆ ನಾವು ಹೋಗೋದಿಲ್ಲ. ನಮ್ಮ ಮನೆಯಲ್ಲಿ ಸಮಸ್ಯೆ ಬರಲಿಲ್ಲ ಅಂದರೆ ಹೊಸ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಎಷ್ಟು ಆಶ್ಚರ್ಯ ಅಲ್ವಾ?
ಪ್ರತಿಯೊಂದು ಸಮಸ್ಯೆಗಳು ನಮ್ಮನ್ನು ಕಂಫರ್ಟ್ ಝೋನನ್ನು ಮಾಯೆಯಿಂದ ಈಚೆ ತಗೊಂಡು ಬಂದು ಒಂದು ಹೊಸ ಬದಲಾವಣೆ ಸೃಷ್ಟಿ ಮಾಡೋದಕ್ಕೆ ಕೊಡ್ತಿರುವಂಥ ಅವಕಾಶ ಅಲ್ವಾ? ನನ್ನ ಜೀವನದಲ್ಲಂತೂ ಬಂದಂಥ ಸಮಸ್ಯೆಗಳು, ಪ್ರತಿ ಸಮಸ್ಯೆಗಳು ನನ್ನನ್ನು ಒಂದೊಂದು ಹಂತಕ್ಕೆ ಮೇಲಕ್ಕೆ ತಗೊಂಡು ಬಂತು. ಇವತ್ತು ನಾನು ಏನಾದರೂ ಒಂದು ಸಾಧಿಸಿದ್ದೀನಿ ಅಂದರೆ ಅದು ನನ್ನ ಜೀವನದ ಕಂಫರ್ಟ್ ಕೊಡೋದಕ್ಕಿಂತ ಸಮಸ್ಯೆ ಕೊಟ್ಟಿರೋಂಥ ಕಾಂಟ್ರಿಬ್ಯೂಷನ್ನೇ ಜಾಸ್ತಿ ಇವೆ. ಇದು ನನ್ನ ಜೀವನದಲ್ಲಿ ಹೇಗೋ ನಿಮ್ಮ ಜೀವನದಲ್ಲೂ ಹಾಗೆ. ನೀವು ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಆದಂಥ ರೆವಲ್ಯೂಷನರಿ ಚೇಂಜಸ್ಸು ಸಮಸ್ಯೆಯಿಂದ ಶುರು ಆಯಿತಾ ಅಥವಾ ನೀವು ಕಂಫರ್ಟ್ ಝೋನಲ್ಲಿ ಇದ್ದಾಗ ಶುರು ಆಯಿತು ಅಂತ. ಸೊ ಪ್ರತಿ ಸಮಸ್ಯೆಯನ್ನು ನಾವು ಇಂದ್ರನಂತೆ ಕಾಣೋಣ ಅಥವಾ ನಮ್ಮನ್ನು ಮಾಯೆಯಿಂದ ಈಚೆ ತಗೊಂಬರೋಕ್ಕೆ ಸಮಸ್ಯೆ ರೂಪದಲ್ಲಿ ಬಂದಿದ್ದಾನೆ ಅಂದ್ಕೊಳ್ಳೋಣ. ಇದೇ ಅನುಭವ ನಿಮಗೂ ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ನೀವು ಕಂಡಂಥ ಕ್ರಾಂತಿಕಾರಿ ಬದಲಾವಣೆಗಳೆಲ್ಲ ಸಮಸ್ಯೆಗಳಿಂದಲೇ ಆಗಿರ್ಬೋದು. ಕಂಫರ್ಟ್ ಝೋನಲ್ಲಿ ಇದ್ದಾಗ ಯಾವ ಸಾಧನೆಯೂ ಆಗಲ್ಲ, ಸಮಸ್ಯೆ ಬಂದಾಗಲೇ ಸಾಧನೆಗಳಾಗೋದು. ಇನ್ನು ಮೇಲೆ ನಿಮಗೆ ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ, ಓ ಇದು ದೇವರು ನನಗೆ ಕೊಡ್ತಿರುವಂಥ ಆಪರ್ಚುನಿಟಿ ಅಂತ ಭಾವಿಸಿ. ನಿಮ್ಮಲ್ಲೂ ಈ ಥರ ಒಂದು ಅದ್ಭುತವಾದ ಅನುಭವಗಳಿದ್ದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿ. ಇನ್ನಷ್ಟು ಸ್ವಾರಸ್ಯಕರವಾದ ಕಥೆಗಳೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.